ಮ್ಯಾಂಗ್ರೋವ್ಸ್ ಇಂದ ಮುರುಡೇಶ್ವರಕ್ಕೆ ಗಾಡಿ ಹೊಡಿತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ ಇದೆ ಮ್ಯಾಂಗ್ರೋವ್ಸ್ ಇಂದ ಮುರುಡೇಶ್ವರಕ್ಕೆ. ಮಧ್ಯದಲ್ಲಿ ಒಂದು ಗುಣವಂತೆ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿ ಬಟ್ರ್ ಹೋಟ್ಲು ಅಂತ ಇದೆ, ಸಿಕ್ಕಾಬಟ್ಟೆ ಫೇಮಸ್ಸು. ಅಲ್ಲಿ ಮೊಸರು, ಅವಲಕ್ಕಿ, ಆಮೇಲೆ ದೋಸೆ ಎಲ್ಲ ಸಗತ ಸಿಗುತ್ತೆ. ಮಧ್ಯಾಹ್ನದ ಊಟ ಟೈಮ್ ಬೇರೆ ಆಗ್ಬಿಟ್ಟೈತೆ, ಊಟ ಮಾಡ್ಕೊಂಬಿಟ್ಟು ಸೀದಾ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ರೂಮ್ ಮಾಡ್ಕೊಬಿಡೋಣ ಅಂತ. ಇದೇ ನೋಡಿ ಬಟ್ರ್ ಹೋಟ್ಲು, ಬಂದಾಗ ಟ್ರೈ ಮಾಡಿ, ಸಖತ್ತಾಗಿರೋದು ಫುಡ್ ಇಲ್ಲಿ. ಏನಂದ್ರೆ ಬಟ್ರ್ ಹೋಟ್ಲಲ್ಲಿ ಬರೀ ತಿಂಡಿ ಊಟ ಅಲ್ಲ, ಉಪ್ಪಿನಕಾಯಿ, ಹಪ್ಪಳ ಈ ತರದೆಲ್ಲ ಸಖತ್ತಾಗಿ ಸಿಗುತ್ತೆ. ಬಂದಾಗ ಟ್ರೈ ಮಾಡಿ. ಇವಾಗ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಬಿಟ್ಟು ಆರಾಮಾಗಿ ಸೀ ಬೆಡ್ ಅಲ್ಲಿ ವಾಕ್ ಮಾಡೋಣ ಅಂತ ಇವತ್ತಿನ ಪ್ಲಾನು. ಮುರುಡೇಶ್ವರಕ್ ಬಂದು ಜಯ ರೆಸಿಡೆನ್ಸಿ ಅಂತ ಒಂದು ರೂಮ್ ಮಾಡ್ಕೊಂಡ್ವಿ. ಇವಾಗ ಬೀಚ್ ಕಡೆ ಓಡ್ತಿದೀವಿ. ಇಬ್ಬರಿಂದ 1400 ರೂಪಾಯಿ ಚಾರ್ಜ್ ಮಾಡಿದ್ರು, ಪರವಾಗಿಲ್ಲ ಅನ್ನಿಸ್ತು ಗುರು, ಏನು ತುಂಬ ಏನು ಹೇಳ್ಕೊಳಂಗಿಲ್ಲ. 1400 ರೂಪಾಯಿ ಒಂದು ಸ್ವಲ್ಪ ಲಾಸೆ ಅನ್ನಿಸ್ತು ಇದಕ್ಕೆ. ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಒಂದು ಕಲ್ಯಾಣಿ ಸಿಗುತ್ತೆ. ಇದು ಮುಂಚೆ ಹಿಂಗೆ ಇರಲಿಲ್ಲ ನೋಡಿ, ಇವಾಗ ಫುಲ್ಲು ರೆನೋವೇಟ್ ಮಾಡ್ತಾವ್ರೆ, ಒಂಥರ ಪಿರಮಿಡ್ ಸ್ಟೈಲಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾವ್ರೆ, ಸಖತ್ತಾಗೈತೆ ಮಾತ್ರ. ಮುರುಡೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದ್ವಿ. ಇವಾಗ ಜಸ್ಟು ಸ್ವಲ್ಪ ಕತ್ಲಾಗ್ಬಿಟ್ಟಿದೆ, ಆಲ್ರೆಡಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಮತ್ತು ಮುರುಡೇಶ್ವರಕ್ಕೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ಇದೊಂದು ಪ್ಲೇಸ್ ಅನ್ನೋದಕ್ಕಿಂತ ಎಷ್ಟೋ ಜನಕ್ಕೆ ಎಮೋಷನ್ ಗುರು ನಿಜವಾಗ್ಲು. ನಾನು ಫಸ್ಟ್ ಟೈಮ್ ಬಂದಿದ್ದು ನಾನು 3ನೇ ಕ್ಲಾಸ್ ಇದ್ದಾಗ, ಆಲ್ಮೋಸ್ಟ್ 2000 ಎಸ್ವಿ ಇರಬೇಕು. ಆ ಫೋಟೋ ನನ್ನ ಹತ್ರ ಇದೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಅವಾಗಿನ ಶಿವ ಸ್ಟ್ಯಾಚ್ಯೂನ ಕಟ್ತಾ ಇದ್ರು. ಜನ ಸಿಕ್ಕಾಬಟ್ಟೆ ಬಂದವರು, ಇವತ್ತು ಫ್ರೈಡೇ ಅಲ್ವಾ, ಹಂಗಾಗಿ ಒಂದು ಸೀ ಬೆಡ್ಡಲ್ಲಿ ಒಂದು ಒಳ್ಳೆ ವಾಕ್ ಹೋಗಿ ಬರೋಣ ಅಂತ ಬಾಗ್ರು. ಮೋಡ ಎಲ್ಲ ಆರೆಂಜ್ ಕಾಣ್ತಿದೆ, ಇದ್ರ ಮೇಲೆ ಸ್ವಲ್ಪ ರಿಫ್ಲೆಕ್ಷನ್ ಇದೆ, ಸೂರ್ಯ ಮಾತ್ರ ಕಾಣಿಸ್ತಿಲ್ಲ, ಮೋಡದಿಂದ ಮುಚ್ಕೋಬಿಟ್ಟಿದೆ. ಪೂರಾ ಅಲ್ಲಿ ತನಕ ಹೋಗೋಣ ಅಂತ ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು 500 ಮೀಟರ್ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೊರಡೋಣ ಅಂತ ಹಂಗೆ. ಮಕ್ಕಳೆಲ್ಲ ಆಟ ಆಡ್ತಾವೆ, ಜೋಕಾಲಿ ಮತ್ತು ಜಾರಬಂಡಿಗಳಿದ್ದಾವೆ, ಅವುಗಳದೇ ಖುಷಿಗಳು. ಆದರೆ ಹೋಮ್ವರ್ಕು, ಟೆಸ್ಟು, ಎಕ್ಸಾಮ್ಗಳು ನೆನೆಸ್ಕೊಂಡ್ರೆ ಮಕ್ಕಳಿಗಾದ್ರೆ ಬಡ ಅನ್ಸುತ್ತೆ ಮತ್ತೆ. ಅಲೋ ಮಗ, ಮನೆಗಳಲ್ಲಿ ಮುದ್ದೆ ಕೆರಿತಾರಲ್ಲ ಹಿಂಗೆ ಅದು, ಆದರೆ ಸ್ವಲ್ಪ ಇದು ಕಡೆ ಮುರಿದು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಮುರುಡೇಶ್ವರದಲ್ಲಿ ಯಾರು ಬಂದರೆ ನೆಕ್ಸ್ಟ್ ಟೈಮ್ ಅಬ್ಸರ್ವ್ ಮಾಡಿ, ಇಲ್ಲೊಂದು ನದಿ ಬಂದುಬಿಟ್ಟು ಸಮುದ್ರಕ್ಕೆ ಸೇರುತ್ತೆ. ಇಲ್ಲಿ ನೋಡಿ, ಅಲ್ಲಿ ಮುರುಡೇಶ್ವರ ಶಿವ ಮತ್ತು ಗೋಪುರ ಕಾಣ್ತಿರೋದು. ಸುಮಾರದವ್ರು ನಡ್ಕೊಂಬರ್ಬೇಕು, ಏನಿಲ್ಲಾಂದ್ರೆ 1 ಕಿಲೋಮೀಟ್ರು. ಇಲ್ಲಿ ನಿಮ್ಗೆ ಹತ್ರ ಕಾಣ್ತಿದೆ, ಯಾಕಂದರೆ ಅದಷ್ಟು ದೊಡ್ಡದಿದ್ದಾವೆ. ಇಲ್ಲೇ ಇದೆ, ಇದು ಆ ಕಡೆಯಿಂದ ಬರ್ತಿದೆ, ಅಲ್ಲಿಂದ ಹಂಗೆ ಬರ್ತಿರೋದು. ಹಿಂಗೆ ಬಂದು ಸೀದಾ ಹೋಗಿ ಸಮುದ್ರ ಸೇರುತ್ತೆ. ಚೂರು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಚೂರು ನೀರು ತಗೊಂಡು ಹಿಂಗೆ ಅಂದೆ, ತುಂಬ ಏನು ಉಪ್ಪಿಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಕನೆಕ್ಟಿವಿಟಿ ಇದೆ ಮತ್ತು ಮರಳಲ್ಲೆಲ್ಲ ಉಪ್ಪು ನಿಂತಿರುತ್ತಲ್ಲ, ಹಂಗಾಗಿ ಉಪ್ಪಿದೆ ಸ್ವಲ್ಪ. ಏನಂದರೆ ಒಂದು 10% ಉಪ್ಪಿರ್ಬೋದು ಅಷ್ಟೇ, ಅಲ್ಲೋಗಿ ಕುಡಿದು ನೋಡಿದ್ರೆ ಅನ್ನಂಗಾಗ್ಬಿಡುತ್ತೆ ಒಂದೇ ಸಲ. ಯಾವುದೋ ಲವ್ ಬರ್ಡ್ಸ್ಗಳು ಒಂದು ಒಳ್ಳೆ ಕಾರ್ ಹಾಕೊಂಡು ಮಜಾ ಮಾಡ್ತಾವ್ರೆ. ನಾನು ಮತ್ತೆ ನಮ್ಮ ಹುಡುಗ ನಡ್ಕೋ ಹೋಗ್ತಾ ಇದ್ದೀವಿ ಇಲ್ಲಿ, ಬ್ಯಾಚುಲರ್ ಬಾಯ್ಸ್, ಹ್ಯಾಂಡ್ಸಮ್ ಬಾಯ್ಸ್ ಅಂತ. ಇಲ್ಲಿ ಒಬ್ಬರು ಒಂದು ಲೇಸರ್ ಲೈಟ್ ಮಾರ್ತಿದ್ರು, ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ತಗೊಂಡೆ ದೇವಸ್ಥಾನದ ಮೇಲೆ ಬಿಡೋಂಗಿಲ್ಲ, ಎದೆಗೆ ಓದಿತಾರೆ. ಈ ಕಡೆಗೆ ಬಿಡ್ತೀನಿ ನೋಡ್ರಿ, ಹಂಗೆ ಎಷ್ಟು ದೂರ ಹೋಗುತ್ತೆ, ಸುಮಾರು ದೂರ ಹೋಗ್ತಿದೆ. ಇಲ್ಲಿ ನೋಡಿ, ಹತ್ರಕ್ಕೆ ಬಿಡ್ತೀನಿ, ಎಷ್ಟು ಇಂಟೆನ್ಸ್ ಆಗಿದೆ. ಯಾರೋ ಏನಕ್ಕೋ ಪಟಾಕಿ ಹೊಡಿತಾರೆ, ಯಾಕೆ ಅಂತ ಗೊತ್ತಿಲ್ಲ. ಲೈಟಿಂಗ್ಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಮೈಸೂರು ಜಗನ್ಮೋಹನ ಪ್ಯಾಲೇಸ್ ಬಿಟ್ಟರೆ ಮುರುಡೇಶ್ವರನೇ ಇಷ್ಟು ಸೀನಿಕ್ ಆಗಿರೋದು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ರೂಮ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ. ಬೆಳಗ್ಗೆ ಎದ್ದು ಬಂದು ದೇವಸ್ಥಾನ ಹೋಗಬೇಕು. ಇವಾಗ ಪಯಣ ರೂಮ್ ಕಡೆಗೆ. ನೈಟ್ ರೂಮಲ್ಲಿ ಅಷ್ಟು ಎಂತ ಒಳ್ಳೆ ನಿದ್ದೆ ಆಗಲಿಲ್ಲ. ಬೆಳಗ್ಗೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಫಸ್ಟು ಈ ಗೋಪುರ ನೋಡ್ಕೊಂಡು ಬಂದ್ಬಿಡೋಣ ಅಂತ. 17th floor ಇದೆ, ಕೆಳಗಡೆ ಟಿಕೆಟ್ ತಗೊಂಡು, ಟಿಕೆಟು 10 rupees ಏನು ಒಬ್ರಿಗೆ, ಚಿಕ್ಕವ್ರಿಗಾರ 5 rupees, ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗ್ಬಿಡೋಣ.
ಮೇಲ್ಗಡೆ ಬಂದ್ವಿ. ಈಗ ತಾನೆ ಜಸ್ಟ್ ಲಿಫ್ಟ್ ಓಪನ್ ಆಯ್ತು. ಏನಂದ್ರೆ ನಾಲ್ಕು ಕಡೆನೂ ಒಂದೊಂದು ವಿಂಡೋಗಳಿದಾವೆ. ಇವ್ರ ಈ ತರ ಕಾಂಕ್ರೀಟ್ ವಾಲ್ ಮಾಡೋದಕ್ಕಿಂತ ಗ್ಲಾಸ್ ವ್ಯೂ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತ ಅಂತ. ಒಂದ್ ಕಡೆ ಮುರುಡೇಶ್ವರದ ಸಿಟಿ ವ್ಯೂ ಇದೆ, ಇನ್ನೊಂದ್ ಕಡೆ ನೋಡ್ರಿ ಈ ಕಡೆ. ಇಲ್ಲಿ ಮಾಮೂಲಿ ಎಲ್ರು ಆಟ ಆಡ್ತಾರಲ್ಲ ಬೀಚ್ ಅಲ್ಲಿ, ಆ ವ್ಯೂ ಸಿಗುತ್ತೆ. ಮತ್ತೆ ಈ ಕಡೆ ಫಿಶಿಂಗಿಗೆ ಬೋಟ್ಗಳ ಕಂಟಿತಾರೆ ಈ ಕಡೆ, ಮತ್ತೆ ಪಾರ್ಕಿಂಗ್ ಎಲ್ಲ ಇದೆಯಲ್ಲ ಆ ಕಡೆದೊಂದು ವ್ಯೂ ಸಿಗುತ್ತೆ. ಇನ್ನೊಂದು ಶಿವ ಸ್ಟ್ಯಾಚ್ಯೂದೊಂದು ವ್ಯೂ ಸಿಗುತ್ತೆ. ನಾಲ್ಕು ಕಡೆನೂ ಡಿಫ್ರೆಂಟ್ ಆಗಿದೆ ವ್ಯೂಗಳು. ಮೆಟ್ಲು ಇದಾವೆ ಮೇಂಟೆನೆನ್ಸ್ ಗೆ, ಹತ್ತಿರಿಯಕ್ಕೆಲ್ಲ ಈ ಮೆಟ್ಲು ಅಲೋ ಇರಲ್ಲ, ಜಸ್ಟ್ ಮೇಂಟೆನೆನ್ಸ್ ಗೋಸ್ಕರ ಮೆಟ್ಲುಗಳು ಮಾಡವ್ರೆ. ಇಲ್ಲಿ ಮೇಲ್ಗಡೆ ನೋಡಿ ಒಂದು ಜನರೇಟರ್ ರೂಮ್ ಇದೆ ಲಿಫ್ಟ್ಗೆ. ಕೆಳಗಡೆ ಇಳಿದು ಬಂದ ಮತ್ತೆ ಬನ್ನಿ. ಯಾವುದಕ್ಕೆ ಸರ್ ಸೌದೆ? ಹೋಮ ಹೋಮ ದಿನ ನಡೆಯುತ್ತಾ ಹೋಮ? ಅದು ಯಾವ ಮರ? ಅದು ಪತ್ರೆ ಮರ. ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆಗೆ ಬಂದ್ವಿ. ಇವಾಗ ಮೇಲ್ಗಡೆ ಶಿವನ್ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ. ಮತ್ತೆ ಅದ್ರ ಕೆಳಗಡೆ ಒಂದು ಭೂಕೈಲಾಸ ಅಂತ ಒಂದು ಮ್ಯೂಸಿಯಂ ತರ ಮಾಡವ್ರೆ, ಅದನ್ನು ನೋಡೋಣ ಅಂತ. ಸಿಕ್ಕಾಬಟ್ಟೆ ಬಿಸಿಲಾಗೈತೆ ಗುರು ಇವತ್ತು. ಸದ್ಯಕ್ಕೆ ಮೇಲ್ಗಡೆ ಶೀಟ್ ಗಳು ಹಾಕವ್ರೆ, ಹಂಗಾಗಿ ಆರಾಮ್ ಮೆಟ್ಲುಗಳ ಮೇಲೆ ನಡ್ಕೊಂಡು ಹೋಗ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಗಣಪತಿ ಹೆಂಗೆ ಟ್ರಿಕ್ ಮಾಡ್ಬಿಟ್ಟು ರಾವಣನ ಹತ್ರ ಆತ್ಮಲಿಂಗ ಇಸ್ಕೊಂತಾರಲ್ಲ, ಅದನ್ನೊಂದು ಸ್ಟ್ಯಾಚ್ಯೂ ಮಾಡಿಟ್ಟವ್ರೆ ಕರೆಕ್ಟಾಗಿ ಶಿವನ್ ಎದುರುಗಡೆನೆ. ಈ ಆತ್ಮಲಿಂಗನೇ ಗೋಕರ್ಣದಲ್ಲಿ ಇರೋದು, ಅದ್ರ ಫುಲ್ಲು ಸ್ಟೋರಿನೇ ನಾವು ಆ ಭೂಕೈಲಾಸದಲ್ಲಿ ಮೆನ್ಷನ್ ಮಾಡೋರೆ. ಕ್ಲೀನ್ ಆಗಿ ಸ್ಟ್ಯಾಚ್ಯೂಗಳು ಮಾಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಋಷಿ ಮಹರ್ಷಿಗಳು ಮತ್ತೆ ಗಣಪತಿ ಸೇರ್ಕೊಂಡು ರಾವಣಂಗೆ ಕೊಬ್ಬರಿ ಮೀಠಾಯಿ ಕೊಟ್ರು ಅಂತ ಕ್ಲೀನ್ ಆಗಿ ಒಳಗಡೆ ಭೂಕೈಲಾಸದಲ್ಲಿ ಸ್ಟ್ಯಾಚ್ಯೂಗಳು ಮಾಡ್ಕೊಂಡು ಮೆನ್ಷನ್ ಮಾಡವ್ರೆ. ಭೂಕೈಲಾಸದೊಳಗಡೆ ಒಬ್ಬನ್ಬಿಡೋಣ ಬನ್ನಿ. ಟಿಕೆಟ್ 10 ರೂಪಾಯಿ ಅಂತ ಹಾಕವ್ರೆ, ಒಳಗಡೆ ಮಾತ್ರ ಸಖತ್ತಾಗಿದೆ ಅಂತ ಹೇಳವ್ರೆ. ನೋಡ್ಕೊಂಬರ್ಬೇಕು ನಾನು ಫಸ್ಟ್ ಟೈಮು. ರೂಮ್ ಕಡೆಗೆ ಹೊರಡ್ತಾ ಇದ್ದೀವಿ, ಎಲ್ಲ ನೋಡಿದ್ದಾಯ್ತು. ಇನ್ನೇನು ರೂಮ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಜಾಗಕ್ಕೆ ಹೊರಡಬೇಕು. ಟೈಮ್ ಆಲ್ರೆಡಿ ಮಧ್ಯಾಹ್ನ ಒಂದು 2 ಗಂಟೆ ಆಗಿದೆ. ಮುರುಡೇಶ್ವರದಿಂದ ಬಂದರೆ ನಿಮಗೆ ಕೆಳಗಿನೂರು ಅಂತ ಸಿಗುತ್ತೆ. ಲೆಫ್ಟಿಗೆ ಅಪ್ಸರಕೊಂಡ ಮೆರೈನ್ ಪಾರ್ಕ್ ಅಂತ ಬೋರ್ಡ್ ಹಾಕಿರ್ತಾರೆ, ನಾವು ಇಲ್ಲಿ ತಗೋಬೇಕು ಲೆಫ್ಟು.